ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಗಳಿಸಿರುವಂತಹ ಶೋ ಅಂದರೆ ಅದು ಬಿಗ್ ಬಾಸ್ ಅಲ್ಲದೆ ಇದರಲ್ಲಿ ಬರುವಂತಹ ಕಿಚ್ಚ ಸುದೀಪ್ ಅವರನ್ನು ಕಿರುತೆರೆಯ ಮೇಲೆ ನೋಡಲು ಕರ್ನಾಟಕದ ಜನತೆ ತುದಿಗಾಲಿನಲ್ಲಿ ಕಾಯುತ್ತಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 8ರನ್ನು ಅಕ್ಟೋಬರ್ 10ನೇ ತಾರೀಕಿನಿಂದ ಪ್ರಾರಂಭಿಸುತ್ತಾರೆ ಎಂಬ ಮಾಹಿತಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಬಿಗ್ ಬಾಸ್ನ ಪ್ರೋಮೋ ಶೂಟ್ ಕೂಡ ಆರಂಭವಾಗಿದ್ದು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳಾಗಿ ಯಾರ್ಯಾರು ಬರಬಹುದು ಎಂಬ ಕುತೂಹಲ ಎಲ್ಲರಿಗೂ ಇರುತ್ತೆ. ಅವರು ಯಾರ್ಯಾರು ಇರಬಹುದು ಎಂದು ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಶೋ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 8ರಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಿಂದ ಜನರಿಗೆ ಹೆಚ್ಚು ಹತ್ತಿರವಾಗಿರುವಂತಹ ನಯನ ಅವರು ಈ ಬಾರಿಯ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕನ್ನಡ ಸಿನಿಮಾದ ನಟರಾದ ಸುನಿಲ್ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇವರು ಹಾಡು ಹಾಗೂ ಮಿಮಿಕ್ರಿಯನ್ನು ಮಾಡುತ್ತಾರೆ. ಇವರು ಬಂದರೆ ಮನೋರಂಜನೆಗೆ ಯಾವುದೇ ಕೊರತೆ ಇರೋದಿಲ್ಲ. ಟಿಕ್ಟಾಕ್ ಸ್ಟಾರ್ಗಳಾದಂತಹ ಧನುಶ್ರೀ ಹಾಗೂ ಬಿಂದು ಗೌಡ ಇಬ್ಬರಲ್ಲಿ ಒಬ್ಬರು ಅಖಾಡಕ್ಕೆ ಬಂದೇ ಬರುತ್ತಾರೆ. ಆರ್ ಜೆ ರಾಜೇಶ್ ಅವರು ಟಿಕ್ಟಾಕ್ನಿಂದ ಲವ್ ಗುರು ಎಂದೇ ಫೇಮಸ್ ಆಗಿದ್ದಾರೆ. ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಿಲ್ಲಿಲಲ್ಲಿ ಖ್ಯಾತಿಯ ರವಿಶಂಕರ್ ಗೌಡ ಈ ಮೊದಲಿನ ಬಿಗ್ ಬಾಸ್ ಸೀಸನ್ಗಳಿಗೆ ಬರಬಹುದು ಎಂದು ನಿರೀಕ್ಷೆ ಇವರ ಅಭಿಮಾನಿಗಳಿಗಿತ್ತು, ಆದರೆ ಬಂದಿರಲಿಲ್ಲ. ಆದರೆ ಈ ಬಾರಿಯ ಬಿಗ್ ಬಾಸ್ಗೆ ಇವರು ಬರಬಹುದು. ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಕಮಲಿ ಸೀರಿಯಲ್ನಲ್ಲಿ ನಟಿಸುವ ಕಮಲಿ ಅಲಿಯಾಸ್ ಅಮೂಲ್ಯ ಅವರು ಈ ಬಾರಿಯ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ. ಒಂದು ಹುಡುಗಿಗೆ ಕಾಂಪಿಟೇಷನ್ ಕೊಡಲು ಇನ್ನೊಂದು ಹುಡುಗಿ ಇರಲೇಬೇಕಲ್ವಾ? ಆದ್ದರಿಂದ ಈ ಬಾರಿಯ ಬಿಗ್ ಬಾಸ್ ಶೋನಲ್ಲಿ ನಟಿ ಶುಭ ಪೂಂಜಾ ಅವರು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಇಂಗ್ಲಿಷ್ ಮಾತನಾಡುವವರ ಬಾಯಿಗೆ ಬ್ರೇಕ್ ಹಾಕಲು ಒಬ್ಬರು ಬೇಕಲ್ವಾ? ಅದಕ್ಕಾಗಿ ಕನ್ನಡ ಪರ ಹೋರಾಟಗಾರರಾದ ರೂಪೇಶ್ ರಾಜಣ್ಣ ಅವರು ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸಿನಿಮಾ ನಟಿ ಆಶಿಕಾ ರಂಗನಾಥ್ ಅವರ ಅಕ್ಕ ಅನುಷಾ ರಂಗನಾಥ್ ಅವರು ಚಿತ್ರರಂಗದಲ್ಲಿ ದೊಡ್ಡ ಬ್ರೇಕ್ ಪಡೆಯಲು ಕಾಯುತ್ತಿದ್ದಾರೆ. ಹಾಗಾಗಿ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಯಾಗಬಹುದು. ಬಿಗ್ ಬಾಸ್ನಲ್ಲಿ ಅಡುಗೆ ಮಾಡಲು ಒಬ್ಬರು ಬೇಕೇ ಬೇಕಲ್ವಾ? ಅದಕ್ಕಾಗಿ ರಾಜೇಶ್ ಗೌಡ್ರು ಈ ಬಾರಿಯ ಬಿಗ್ ಬಾಸ್ಗೆ ಬರುವ ಎಲ್ಲ ಸಾಧ್ಯತೆ ಇದೆ. ಡೈರೆಕ್ಟಾಗಿ ಮಾತನಾಡುವಂತಹ ವಿನಯ್ ಗುರುಜಿ ಅವರು ಈ ಬಾರಿಯ ಸ್ಪರ್ಧಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇವರು ಬಂದರೆ ಟಿಆರ್ಪಿಗೇನು ಕಡಿಮೆ ಇರೋದಿಲ್ಲ. ಇನ್ನು ಕೊನೆಯದಾಗಿ ಮೀಟು ಆರೋಪವನ್ನು ಎತ್ತಿಕೊಂಡಿದ್ದಂತಹ ನಿರ್ದೇಶಕ ಶ್ರೀವತ್ಸ ಹಾಗೂ ಸರಿಗಮಪ ಖ್ಯಾತಿಯ ಹನುಮಂತಣ್ಣ, ನಾಗಿಣಿ ಖ್ಯಾತಿಯ ದೀಕ್ಷಿತ್ ಅವರು ಈ ಸೀಸನ್ನಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನಿಮಗೆ ಈ ವರ್ಷದ ಬಿಗ್ ಬಾಸ್ನಲ್ಲಿ ಯಾರು ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳಬೇಕು ಎಂಬ ಆಸೆ ಇದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.